ನಮಸ್ತೆ ವೀಕ್ಷಕರೇ ನಾನು ಇದನ್ನು ಕೇವಲ ಮೂರು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸ್ವೀಟ್ ಮಾಡಲಿಕ್ಕೆ ಎಣ್ಣೆ ಅಥವಾ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಕೇವಲ ಹಾಲು ಸಕ್ಕರೆ ಹಾಗೆ ಮೊಸರು ಇದ್ದರೆ ಸಾಕು ಈ ಸ್ವೀಟ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಬಾಯಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹಾಲು ಸಕ್ಕರೆ ಹಾಗೆ ಮೊಸರನ್ನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪಾತ್ರೆಯ ಮೇಲ್ಭಾಗಕ್ಕೆ ಜರಡಿ ಇಟ್ಟಿದ್ದೀನಿ ನಂತರ ಬಿಳಿಯಾದ ಮಡಿಯಾದ ಬಟ್ಟೆ ಹಾಕೊಳ್ತಾ ಇದ್ದೀನಿ ಈಗ ಎರಡು ಕಪ್ಪಷ್ಟು ಗಟ್ಟಿಯಾದ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರಲ್ಲಿರುವಂಥ ನೀರಿನ ಅಂಶ ಇಲ್ಲ ಕೆಳಗಡೆ ಪಾತ್ರೆ ಇಳಿಬೇಕು ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕಾಗತ್ತೆ ಈಗ ಒಂದು ಇಪ್ಪತ್ತು ನಿಮಿಷ ಹಾಗೆ ಇಡ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಗಟ್ಟಿಯಾದ ಮೊಸರು ಬಂದಿದೆ ಈ ರೀತಿ ತುಂಬ ಗಟ್ಟಿಯಾದ ಮೊಸರು ಬರಬೇಕು ಮೊಸರಲ್ಲಿರುವಂಥ ನೀರಿನ ಅಂಶ ಇಲ್ಲ ಕೆಳಗಡೆ ಪಾತ್ರೆಗೆ ಇಳ್ಕೊಂಡಿದೆ ಈ ನೀರನ್ನು ಮತ್ತೆ ಉಪಯೋಗಿಸೋದು ಬೇಡ ಈಗ ಗಟ್ಟಿಯಾದ ಮೊಸರನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಮೊಸರಿನ ಪಾತ್ರೆನ ಫ್ರಿಜ್ಜಲ್ಲಿ ಇಟ್ಕೊಂಡು ಇಪ್ಪತ್ತು ನಿಮಿಷ ಹಾಗೆ ಇಟ್ಬಿಡಿ ಹೊರಗಡೆ ಇಟ್ಟರೆ ಹುಳಿ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಫ್ರಿಡ್ಜಲ್ಲಿ ಇಟ್ಟು ಈ ರೀತಿ ಗಟ್ಟಿಯಾದ ಮೊಸರನ್ನ ತೆಗೆದಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪ್ಯಾನ್ಗೆ ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಈಗ ಸಕ್ಕರೆನ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕರಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರೇನು ಹಾಕೋದು ಬೇಡ ಹಾಗೆ ಕರಗಲಿಕ್ಕೆ ಇಟ್ಕೋಬೇಕಾಗತ್ತೆ ನೀವೇನಾದರೂ ತುಂಬ ಗಟ್ಟಿ ಇರುವಂಥ ಮೊಸರನ್ನ ಅಂಗಡಿಯಲ್ಲೇ ತರ್ತೀರಾ ಅಂತ ಅಂದರೆ ಈ ರೀತಿ ಮೊಸರನ್ನ ಶೋಧಿಸುವ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲಿರುವಂಥ ಮೊಸರಲ್ಲಿ ಮಾಡ್ತೀರಾ ಅಂತ ಅಂದರೆ ಈ ರೀತಿ ಮೊಸರನ್ನ ಶೋಧಿಸ್ಕೋಬೇಕಾಗತ್ತೆ ಹಾಗೆ ತುಂಬ ಗಟ್ಟಿ ಇರುವಂಥ ಮೊಸರನ್ನ ಉಪಯೋಗಿಸ್ಕೋಬೇಕಾಗತ್ತೆ ಈಗ ನೋಡಿ ಸಕ್ಕರೆ ಕರಗಲಿಕ್ಕೆ ಶುರುವಾಗಿದೆ ಈ ರೀತಿ ನಿಧಾನಕ್ಕೆ ಕರಗಲಿಕ್ಕೆ ಶುರುವಾಗುತ್ತೆ ಸಕ್ಕರೆ ಕರಗಿಸ್ಕೊಬೇಕಾದ್ರೆ ದೊಡ್ಡ ಸ್ಟವ್ ಮೇಲೆ ಇಟ್ಟಿದ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೊಳ್ತಾ ಬನ್ನಿ ಸಣ್ಣ ಸ್ಟವ್ ಆದರೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರ್ಗಿಸ್ಕೊಳ್ತಾ ಬನ್ನಿ ಈಗ ನೋಡಿ ಗೋಲ್ಡನ್ ಕಲರ್ ಬರಲಿಕ್ಕೆ ಶುರುವಾಗಿದೆ ಈ ರೀತಿ ನಿಧಾನಕ್ಕೆ ಬಣ್ಣ ಬದಲಾಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ಗೋಲ್ಡನ್ ಕಲರ್ ಇದ್ದಾಗ ಒಂದೆರಡು ಟೀ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಟ್ಟಿಗೆ ಹಾಲು ಹಾಕೋಕೋಗಬೇಡಿ ಅವಾಗೇನಾಗುತ್ತೆ ಹಾಲು ಉಕ್ಕಲಿಕ್ಕೆ ಶುರುವಾಗಿಬಿಡುತ್ತೆ ಆದ್ದರಿಂದ ಮೊದಲು ಈ ರೀತಿ ಎರಡು ಟೀ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ಹಾಕೋಬೇಕಾಗುತ್ತೆ ನಂತರ ಅರ್ಧ ಲೀಟರಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಮೊದಲು ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನಂತರ ಮತ್ತೊಂದು ಗ್ಲಾಸ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಈ ಸ್ವೀಟ್ ಮಾಡಲಿಕ್ಕೆ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಸಕ್ಕರೆ ಎಲ್ಲ ಗಟ್ಟಿಯಾಗಿದೆ ಈ ರೀತಿ ಆಗಿದೆ ಚೆನ್ನಾಗಿ ಕರಗಬೇಕು ಮತ್ತು ಹಾಲು ಚೆನ್ನಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಈಗ ನೋಡಿ ಹಾಲು ಕುದಿಲಿಕ್ಕೆ ಶುರುವಾಗಿದೆ ಮತ್ತು ಹಾಲಿನ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಸಕ್ಕರೆ ಕ್ಯಾರಮಲೈಸ್ ಮಾಡಿರೋದ್ರಿಂದ ಹಾಲು ಈ ರೀತಿ ಬಂದಿದೆ ಮತ್ತು ಈ ಹಾಲು ತುಂಬನೇ ರುಚಿಯಾಗಿರುತ್ತೆ ಈ ಹಾಲಿಗೆ ಮತ್ತೆ ಫ್ಲೇವರ್ ಆಗಿ ಏಲಕ್ಕಿ ಪುಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಕ್ಯಾರಮಲೈಸ್ ಮಾಡಿರುವಂಥ ಸಕ್ಕರೆನೇ ತುಂಬ ರುಚಿಯಾಗಿರುತ್ತೆ ಈಗ ಮತ್ತೆ ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ನೋಡಿ ಹಾಲಿನ ಮಿಶ್ರಣ ಗಟ್ಟಿಯಾಗಿದೆ ಈ ರೀತಿ ಗಟ್ಟಿಯಾಗಿರಬೇಕು ಮತ್ತು ಸಿಹಿ ಪ್ರಮಾಣ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರಿ ಮೊಸರು ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಆಗಿರಬೇಕು ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ಹಾಲಿನ ಮಿಶ್ರಣ ಕೂಡ ತಣ್ಣಗಾಗಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಈ ರೀತಿ ಗಟ್ಟಿಯಾಗಿದ್ದರೆ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿಯಾಗಿ ಬರುತ್ತೆ ಈಗ ಬೇಯಿಸಿಟ್ಟಿರುವಂಥ ಹಾಲಿನ ಮಿಶ್ರಣನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಲೀಟರಷ್ಟು ಹಾಲಿನಲ್ಲಿ ಕೇವಲ ಒಂದು ಸಣ್ಣ ಕಪ್ಪಷ್ಟು ಗಟ್ಟಿಯಾದ ಹಾಲು ಮತ್ತು ಸಕ್ಕರೆ ಮಿಶ್ರಣ ಮಾಡಿಟ್ಕೊಂಡಿದ್ದೀನಿ ಈಗ ಮತ್ತೊಂದು ಬೌಲ್ಗೆ ಗಟ್ಟಿಯಾದ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ನಿಮಿಷ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರಲ್ಲಿರುವಂಥ ಸಣ್ಣ ಸಣ್ಣ ಗಂಟುಗಳ್ನಿದ್ರೆ ಚೆನ್ನಾಗಿ ಒಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಮೊಸರು ಸಾಫ್ಟ್ ಆಗಿಬಿಡುತ್ತೆ ಈಗ ಮಾಡಿಟ್ಟಿರುವಂಥ ಹಾಲು ಮತ್ತು ಸಕ್ಕರೆ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಗಟ್ಟಿ ಮೊಸರು ತೊಗೊಂಡ್ರೆ ಒಂದು ಕಪ್ಪಷ್ಟು ಹಾಲಿನ ಮಿಶ್ರಣ ತೊಗೋಬೇಕಾಗತ್ತೆ ನೋಡಿ ಹಾಲಿನ ಮಿಶ್ರಣ ಯಾವ ಬಣ್ಣ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬನೇ ರುಚಿಯಾಗಿರುತ್ತೆ ಈ ಹಾಲಿನ ಮಿಶ್ರಣ ಈಗ ಮತ್ತೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ವೀಟಿಗೆ ಏಲಕ್ಕಿ ಪುಡಿ ಅಥವಾ ಕೇಸರಿ ದಳ ಹಾಕೋ ಅವಶ್ಯಕತೆ ಇರೋದಿಲ್ಲ ಸಕ್ಕರೆನ ಕ್ಯಾರಮಲೈಸ್ ಮಾಡಿರ್ತೀವಲ್ಲ ಅದರ ರುಚಿನೇ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತೆ ಏಲಕ್ಕಿ ಪುಡಿ ಹಾಕಬೇಡಿ ಈಗ ನೋಡಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮೊಸರು ಮತ್ತು ಹಾಲಿನ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಆ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ನಂತರ ಒಂದು ಸ್ಟೀಲ್ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ಟೀಲ್ ಬಟ್ಲಿಗೆ ತುಪ್ಪ ಅಥವಾ ಎಣ್ಣೆ ಏನು ಸ್ಪ್ರೆಡ್ ಮಾಡಬೇಡಿ ಹಾಗೆ ಡೈರೆಕ್ಟಾಗಿ ಮಿಶ್ರಣ ಹಾಕೊಳ್ಳಿ ನಂತರ ಬಟ್ಲನ್ನ ಎರಡು ಬಾರಿ ನೆಲಕ್ಕೆ ಈ ರೀತಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಪಿಸ್ತಾಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಪಿಸ್ತಾ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಉಪಯೋಗಿಸುವ ಅವಶ್ಯಕತೆ ಇರೋದಿಲ್ಲ ಹಾಗೆ ಬಾದಾಮಿ ಕೂಡ ಉಪಯೋಗಿಸಬಹುದು ಅಥವಾ ಗೋಡಂಬಿ ಕೂಡ ಉಪಯೋಗಿಸಬಹುದು ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ ನಂತರ ಮತ್ತೊಂದು ಪಾತ್ರೆಗೆ ಕಾಲು ಲೀಟರಷ್ಟು ನೀರು ಹಾಕೊಂಡಿದ್ದೀನಿ ಈಗ ಮಧ್ಯಭಾಗದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರು ತುಂಬ ಕುದಿಯೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಬಿಸಿಯಾದರೆ ಸಾಕು ನಂತರ ಮಾಡಿಟ್ಟಿರುವಂಥ ಮೊಸರು ಮತ್ತು ಹಾಲಿನ ಮಿಶ್ರಣದ ಬೌಲ್ನ ಇಟ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಾತ್ರೆಯ ಲಿಡ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಬೇಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರು ತುಂಬ ಕುದಿಬಾರ್ದು ಆದಷ್ಟು ಸಣ್ಣದಾಗಿ ಕುದಿಲಿಕ್ಕೆ ಶುರುವಾಗಬೇಕು ಈಗ ಇಪ್ಪತ್ತು ನಿಮಿಷ ಆಗಿದೆ ಸ್ವೀಟ್ ಬೆಂದಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಒಂದು ಚಾಕು ಹಾಕಿದರೆ ಸ್ವೀಟ್ಗೆ ಅಂಟಬಾರ್ದು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸಣ್ಣ ಸ್ಟವ್ ಆದರೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವೀಟನ್ನು ಬೇಯಿಸ್ಕೋಬೇಕಾಗುತ್ತೆ ದೊಡ್ಡ ಸ್ಟವ್ ಆದರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಚಾಕುಗೆ ಸ್ವೀಟ್ ಅಂಟ್ತಾ ಇಲ್ಲ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಗಂಟೆ ಫ್ರೀಝರಲ್ಲಿ ಸ್ವೀಟ್ ಇಟ್ಕೊಂಡಿದ್ದೀನಿ ಅರ್ಧ ಗಂಟೆ ಆಗಿದೆ ಈಗ ನೋಡಿ ಸ್ವೀಟ್ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಫ್ರಿಜ್ಜಲ್ಲಾದರೆ ಒಂದರಿಂದ ಎರಡು ಗಂಟೆ ಇಡಬೇಕಾಗುತ್ತೆ ಫ್ರೀಸರಲ್ಲಾದರೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಬೇಗ ಗಟ್ಟಿಯಾಗುತ್ತೆ ಮತ್ತು ಸ್ವೀಟ್ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ ಈಗ ಸ್ವೀಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬ ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋ ಹಾಗೆ ಇರುತ್ತೆ ಮತ್ತು ಸ್ವೀಟ್ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಎಷ್ಟು ಸುಲಭವಾಗಿ ಪೀಸಸ್ಗಳು ಬರ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ ಈ ಸ್ವೀಟ್ ಇನ್ನೂ ಗಟ್ಟಿಯಾಗಬೇಕು ಅಂತ ಅಂದರೆ ಎರಡು ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್ ಉಪಯೋಗಿಸಬಹುದು ಅಥವಾ ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ಉಪಯೋಗಿಸ್ಬಹುದು ನೋಡಿ ಎಷ್ಟು ಸುಲಭವಾಗಿ ಪೀಸಸ್ಗಳು ಬರ್ತಾ ಇದೆ ತುಂಬನೇ ರುಚಿಯಾಗಿರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರಗೋ ಹಾಗೆ ಇರುತ್ತೆ ಹಾಗೆ ಈ ಸಕ್ಕರೆ ನೀರಿರುತ್ತಲ್ಲ ಅದನ್ನು ಚೆಲ್ಬಿಡಿ ಈ ಸಕ್ಕರೆ ನೀರು ತುಂಬಾ ರುಚಿಯಾಗಿರುತ್ತೆ ಸ್ವೀಟನ್ನ ಸರ್ವ್ ಮಾಡಬೇಕಾದ್ರೆ ಒಂದೆರಡು ಟೀ ಸ್ಪೂನಷ್ಟು ಈ ಸಕ್ಕರೆ ನೀರನ್ನು ಹಾಕಿ ನಂತರ ಸರ್ವ್ ಮಾಡ್ಕೊಳ್ಳಿ ಅವಾಗ ಸ್ವೀಟ್ ಕೂಡ ತುಂಬಾ ರುಚಿಯಾಗಿ ಅನಿಸುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಕೇವಲ ಮೂರು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಸ್ವೀಟ್ ಮಾಡಬಹುದು ಅಂತ ಗೊತ್ತಾಯ್ತಾರವ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ